ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಗ್ಲೆ ಪಾದಯಾತ್ರೆಯನ್ನ ನಡೆಸಲಾಗುತ್ತಾ ಇದೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸ್ವಾಮೀಜಿಗಳು ಪಾದಯಾತ್ರೆಯನ್ನ ಕೈಬಿಟ್ಟು ಮಾತುಕತೆಗೆ ಬರಬೇಕು ಅಂತ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ। ಪ್ರತಿಷ್ಠೆ ಸ್ವಾಭಿಮಾನ ಇಲ್ಲ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡೋಣ। ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗಬೇಕು, ಇದಕ್ಕೆ ಸಮಯ ಬೇಕು ಅಂತ ನಿರಾಣಿ ಅವರು ಹೇಳಿದ್ದಾರೆ। ಅಲ್ಲಿಯವರೆಗೆ ಪಾದಯಾತ್ರೆಯನ್ನ ಕೈಬಿಡಿ ಅಂತ ಸಚಿವ ಮುರುಗೇಶ್ ನಿರಾಣಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ। ಪಾದಯಾತ್ರೆಯನ್ನ ಕೈಬಿಡಬೇಕು, ಮಾತುಕತೆ ಮೂಲಕ ಇದನ್ನ ಬಗೆಹರಿಸಿಕೊಳ್ಳೋಣ, ಪರಿಹಾರವನ್ನ ಕಂಡುಕೊಳ್ಳಬೇಕು। ನಾನು ಕೊಡ್ತಾ ಇರುವ ಈ ಕರೆ ಬಗ್ಗೆ ಯಾರು ಕೂಡ ತಪ್ಪು ತಿಳಿದುಕೊಳ್ಳಬಾರದು ಅಂತ ಕೂಡ ಹೇಳಿದ್ದಾರೆ। ಬೆಳಗಾವಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಈಗಾಗಲೇ ಪಂಚಮಸಾಲಿ 2A ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ಏನು ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ। ಸುಮಾರು 300 ಕಿಲೋಮೀಟರ್ ಅಷ್ಟು ಈಗಾಗಲೇ ಪಾದಯಾತ್ರೆ ಬಂದಿರುವಂತದ್ದು, ಉಗ್ರ ಸ್ವರೂಪವನ್ನ ಕೂಡ ಈಗ ಈ ಪಾದಯಾತ್ರೆ ಕಾಣಿಸ್ತಾ ಇದೆ। ಈ ಹಿನ್ನೆಲೆಯಲ್ಲಿ ಈಗ ಮುರುಗೇಶ್ ನಿರಾಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಅಂದ್ರೆ ನೀವು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಪ್ರತಿಷ್ಠೆ ಹಾಗೆ ಸ್ವಾಭಿಮಾನ ಇಲ್ಲ, ಮುಖ್ಯಮಂತ್ರಿಗಳ ಜೊತೆ ನಾವು ಮಾತನಾಡೋಣ, ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅಂತ ಈಗ ಅವರು ಹೇಳಿದ್ದಾರೆ। ಇದೆಲ್ಲವನ್ನ ಕೂಡ ಸರಿ ಮಾಡಬಹುದು, ಆದ್ರೆ ಇದಕ್ಕೆ ಸಮಯ ಬೇಕು, ಅಲ್ಲಿವರೆಗೂ ಕೂಡ ಪಾದಯಾತ್ರೆಯನ್ನ ಕೈಬಿಟ್ಟು ಬನ್ನಿ ಅಂತ ಈಗ ಪಾದಯಾತ್ರೆ ಮಾಡ್ತಾ ಇರುವವರ ಬಳಿಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ। ಈಗಾಗಲೇ ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ಕೂಡಲ ಸಂಘಮದ ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ। ಈಗಾಗಲೇ ಈ ಪಾದಯಾತ್ರೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ। ದಾವಣಗೆರೆಯಲ್ಲಿ ಬಾರುಕೋಲು ಚಳವಳಿಯನ್ನ ಈಗ ಆರಂಭ ಮಾಡಲಾಗಿರುವಂತದ್ದು, ಹಾಗಾಗಿ ಈಗ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ಸ್ವಾಮೀಜಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಚಿವರು। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ಅಣ್ಣಪ್ಪ ಬಾರ್ಕಿ. ಅಣ್ಣಪ್ಪ ಬಾರ್ಕಿ, ಒಂದ್ ಕಡೆ ಪಾದಯಾತ್ರೆ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ಇದರ ನಡುವೆ ಈಗ ಸಚಿವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಸಚಿವರ ಮನವಿಗೆ ಸ್ವಾಮೀಜಿಗಳು ಓಗೊಡ್ತಾರಾ ಅಂತ? ಬೆಳಗಾವಿಯಲ್ಲಿ ಮಾಧ್ಯಮದವರು ನಿರಾಣಿ ಅವರನ್ನ ಪ್ರಶ್ನೆ ಮಾಡಿದ್ರು. ಮೊದಲು ನಿರಾಣಿ ಅವರು ಏನು ಸಚಿವ ಸ್ಥಾನ ಸಿಗುವಕ್ಕಿಂತ ಮೊದಲು ನಿರಾಣಿ ಅವರು ಸಮುದಾಯದ ಹೋರಾಟದಲ್ಲಿ ನಿರತರಾಗಿದ್ರು. ಆದ್ರೆ ಸಮುದಾಯ ಸಚಿವ ಸ್ಥಾನ ಸಿಕ್ಕ ನಂತರ ಯಾಕೆ ಹೋರಾಟದಲ್ಲಿ ನಿರತರಾಗಿಲ್ಲ ಅನ್ನುವಂತ ಮಾತುಗಳನ್ನ ಮಾಧ್ಯಮದವರು ಕೇಳಿದಾಗ ಸ್ಪಷ್ಟವಾಗಿ ಮುರುಗೇಶ್ ನಿರಾಣಿ ಅವರು ಹೇಳಿರುವಂತದ್ದು, ಸರ್ಕಾರದ ಮಟ್ಟದಲ್ಲಿ ನಾನು ಈಗ ಆಲ್ರೆಡಿ ಮಾತನಾಡಿದ್ದೇನೆ, ಕುಂಟು ಬಗೆಹರಿಸುವಂತ ಕೆಲಸವನ್ನ ಈಗ ಪಾದಯಾತ್ರೆ ಮುಖಾಂತರ ಬೀರೆ ತಿರುವು ಎಳೆಯೋದು ಬೇಡ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಸರ್ಕಾರದ ಮಟ್ಟದಲ್ಲಿ ನಾನು ಮಾತಾಡಿದ್ದೇನೆ, ಕೂತು ಬಗೆಹರಿಸಿದ್ರೆ ಸೂರ್ಯ ಸ್ಥಾನ ಸಿಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಯತ್ನಾಳ್ ಮತ್ತು ಬಸನಗೌಡ ಪಾಟೀಲ್ ಅವ್ರಿಗೆ ಟಾಂಗ್ ಕೊಡುವಂತ ಕೆಲಸ ಮಾಡಿದ್ರು. ಈ ಹಿಂದೆ ನಾನು ಉಪವಾಸ ಕುಂತು ಏನು ಪಂಚಮ ಸಮುದಾಯಕ್ಕೆ ಸೂರ್ಯ ಸ್ಥಾನ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಇವರೆಲ್ಲಿದ್ರು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಒಟ್ಟಾರೆ ಏನು ಒಂದೆಡೆ ಮಠಾಧೀಶರು ಮತ್ತು ಪಂಚಮ ಸಮುದಾಯದವರು ಪಂಚಮ ಲಿಂಗಾಯತ ಸಮುದಾಯದವರು ಏನು ಒಂದೆಡೆ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಅದೇ ಸಮುದಾಯದ ಸಚಿವರಾದಂತ ಮುರುಗೇಶ್ ನಿರಾಣಿ ಅವರು ಕೂತು ಬಗೆಹರಿಸುವಂತ ಕೆಲಸ ಕೂತು ಮಾತನಾಡಿದ್ರೆ ಬಗೆಹರಿಸುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ನಾನು ಅಣ್ಣಪ್ಪ ಬಾರ್ಕಿಗೆ ಒಂದ್ ಕಡೆ ಪಾದಯಾತ್ರೆ ಕೂಡ ಈಗ ಮುಂದುವರಿತಾ ಇರುವಂತದ್ದು, ಸ್ವಾಮೀಜಿಗಳು ಸಚಿವರ ಮಾತಿಗೆ ಓಕೆ ಅಂತ ಹೇಳ್ತಾರಾ, ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂತ? ಈಗ ದಾವಣಗೆರೆಯಲ್ಲಿ ನಡೆಯುತ್ತಿರುವಂತ ಪಾದಯಾತ್ರೆ ಹತ್ತಾರು ಬಾರಿ ಮಾತುಕತೆಗಳನ್ನ ಆಡಲಾಗಿದೆ, ಆದ್ರೆ ಯಾವುದೇ ಕಾರಣಕ್ಕೂ ಸಮುದಾಯವನ್ನ ಸೂರ್ಯ ಸ್ಥಾನಕ್ಕೆ ಏನು ಸೇರಿಸುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಗಮನ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಠಾಧೀಶರು ಮತ್ತು ಸಮುದಾಯದ ಮುಖಂಡರು ಮುಂದಾಗಿರುತ್ತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮಾತುಕತೆಗೆ ಮಠಾಧೀಶರು ಬರುವುದು ಅನುಮಾನ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಎಲ್ಲನಾಗ್ರಿ. ಆದ್ರೆ ಏನು ಮುರುಗೇಶ್ ನಿರಾಣಿ ಅವರು ನೇರವಾಗಿ ಕೂತು ಬಗೆಹರಿಸ್ತೇನೆ, ಸರ್ಕಾರದ ಮಟ್ಟದಲ್ಲಿ ನಾನು ಮಾತನಾಡಿದ್ದೇನೆ ಅನ್ನುವಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಅವರು ಮಾತನಾಡಿ ಮಠಾಧೀಶರ ಮನವೊಲಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ ಅಲ್ಲಿ. ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಅಣ್ಣಪ್ಪ.